ಮಾತಾಡಿದ್ದಾರೆ ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ದಾಖಲಾತಿಗಳು ಸಿದ್ಧ ಸರ್. ಈ ರೀತಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ, ರಾಜೀನಾಮೆ ಕೊಡಲೇಬೇಕು, ಕೊಟ್ಟೆ ಎದುರಿಸಬೇಕು ಅಂತ ಹೇಳಿದ್ದಾರೆ. ವಿಜೇಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ರಾಜೀನಾಮೆ ಅಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೆ ತನಿಖೆ ಮಾಡಬೇಕು. ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಪ್ರಾಥಮಿಕ ತನಿಖೆ ಮೂರು ತಿಂಗಳೊಳಗೆ ತನಿಖಾ ವರದಿ ಸಲ್ಲಿಸಬೇಕಂತ ಕೋರ್ಟ್ ಇಲ್ಲ. ಅದು ಮುಖ್ಯಮಂತ್ರಿ ರಿಪ್ಲೈ ಮಾಡ್ತಾರೆ. ನಾನು ಇನ್ನು ಕೂಡ ಅದನ್ನ ನೋಡಿಲ್ಲ, ಸುಳ್ಳು ನೋಡ್ಲಾದ್ರೆ ನಾನೇನೋ ತಪ್ಪಾಗಿ ಹೇಳುವಂಥದ್ದು. ಯಾಕೆ ಈ ರೀತಿ ಒತ್ತಡ ಆಗ್ತದೆ? ನನಗೆ ಜಡ್ಜ್ಮೆಂಟ್ ನೋಡಿಲ್ಲ. ಅಲ್ಲ ಸರ್, ಈ ರೀತಿ ಅವರು ಯಾರಿಗೆ ತನಿಖೆಗಳನ್ನ ಎದುರಿಸ್ಕೊಂಡು ಅಧಿಕಾರದಲ್ಲಿದೆ, ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಆಗ್ತಾ ಇದ್ದಾರೆ. ಯಾರು ರಾಜೀನಾಮೆ ಕೊಡ್ತಾರೆ?